ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನಾ. ಇವತ್ತಿನ ಸ್ಪೆಷಲ್ ಬರೀ ಒಂದು ಕಪ್ಪು ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು, ಹಾಗೆ ಇದು ಸೈಡ್ ಡಿಶ್ ಕೂಡ ತೊಗೋಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಈ ವಿಡಿಯೋ ನೋಡಿದ ಮೇಲೆ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ. ಮಕ್ಕಳಿಗಂತೂ ಈ ಥರ ಕೊಟ್ಟರೆ ಸಾಸ್ ಜೊತೆಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮಾಡೋ ವಿಧಾನ ನೋಡ್ಕೊಬರೋಣ. ಫಸ್ಟು ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಇದು ಮಾಡಬೇಕಾದ್ರೆ ಯಾವ ಕಪ್ ತೊಗೊಂಡಿರ್ತೀರ ನೋಡಿ, ಅದೇ ಕಪ್ಪಲ್ಲಿ ಅಕ್ಕಿ ಹಸಿಟ್ಟು ಹಾಗೆ ನೀರು ತೊಗೋಬೇಕು. ಈಗ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈರುಳ್ಳಿ ಪೇಸ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಪೇಸ್ಟ್ ಇಲ್ಲ ಅಂತಂದರೆ ತುರ್ದ ಹಾಕೋಬೋದು. ಈಗ ಅರ್ಧ ಸ್ಪೂನಷ್ಟು ಕಪ್ಪೆಳ್ಳು, ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು, ಒಂದು ಕಾಲು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಕುದಿ ಬರೋಕ್ಕೆ ಹಾಗೆ ಬಿಡಬೇಕು. ನೋಡ್ತಾ ಇದ್ರಲ್ಲ ಈಗ ಒಂದು ಕುದಿ ಬಂದಿದೆ. ಇದಕ್ಕೆ 2 ಸ್ಪೂನಷ್ಟು ನಾನು ಡೆಸಿಕೇಟ್ ಕೋಕೋನಟ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಹಾಗೆ ನೋಡಿ, ಒಂದು ಕಪ್ ಆಗೋಷ್ಟು ನಾರ್ಮಲ್ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಗಂಟಿಲ್ದಂಗೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಮಾಡಿಕೊಂಡು ಇದನ್ನು ಒಂದು 2-3 ನಿಮಿಷವರೆಗೂ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಸೊ ಇವಾಗ 3 ನಿಮಿಷ ಆಗಿದೆ. ಈಗ ಇದನ್ನು ಓಪನ್ ಮಾಡಿಬಿಟ್ಟು ಇನ್ನೊಂದ್ಸತಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಈ ಥರ ತಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗೆ ನಾವು ಚಪಾತಿ ಹಸಿಟ್ಟು ಯಾವ ಥರ ಕಲಿಸ್ಕೊತೀವಿ ನೋಡಿ, ಆ ಥರ ಕಲಿಸ್ಕೋಬೇಕು. ಹಿಟ್ಟು ನಮಗೆ ಸಾಫ್ಟಾಗಿ ಬರಬೇಕು. ನೀವು ಎಷ್ಟು ಸಾಫ್ಟಾಗಿ ಕಲಿಸ್ಕೋತಿರೋ ನಮಗೆ ಈ ಸ್ನ್ಯಾಕ್ಸ್ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು ಕಲಿಸ್ಕೊತಾ ಇದ್ದೀನಿ ಅಂತ. ಈ ಥರ ಕಲಿಸ್ಕೋಬೇಕು. ಒಂದು ಮುದ್ದೆ ಬರುತ್ತೆ, ಆ ಥರ ಕಲಿಸ್ಕೋಬೇಕು. ಇಟ್ಟು ನೋಡಿ, ಚೆನ್ನಾಗಿ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು. ಈಗ ಈ ಥರ ಮಣೆ ಮೇಲೆ ಹಾಕ್ಕೊಂಡು ಒತ್ಕೋಬೇಕು. ಒತ್ಕೊಂಡಿದ್ರಲ್ಲಿ ನಾನು 2 ಭಾಗ ಆಗಿ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಭಾಗ ತೊಗೊಂಡು ಫಸ್ಟು ಅಕ್ಕಿ ಹಸಿಟ್ಟು ಹಾಕ್ಕೋಬೇಕು. ಈ ಥರ ನೀಟಾಗಿ ಮಣೆ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದು ಚಪಾತಿ ಕೋಲಲ್ಲಿ ನಾವು ತಿಡ್ಕೋಬೇಕು. ಆದಷ್ಟು ನಮಗೆ ಒಂದು 1/2 ಇಂಚ್ ಆಗೋಷ್ಟು ತಿಕ್ಕಾಗಿರಬೇಕು. ತುಂಬ ತೆಳ್ಳಗಿದ್ರೆ ಎಣ್ಣೆ ಎಲ್ಲ ಹಾಕಿದ ತಕ್ಷಣವೇ ತುಂಬಾ ಸಾಫ್ಟಾಗಿ ಹೋಗೋಗ್ಬಿಡುತ್ತೆ. ಆದಷ್ಟು ಇದು ದಪ್ಪ ಇದ್ದರೆ ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ನೀಟಾಗಿ ಈ ಥರ ಚಪಾತಿ ಒತ್ಕೊಳ್ಳೋ ಥರ ರೌಂಡಾಗಿ ಒತ್ಕೋಬೇಕು. ಈಗ ಮೋಲ್ಡು ಇಲ್ಲಾಂತಂದರೆ ಈ ಥರ ಗ್ಲಾಸ್ನಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತೊಗೋಬೋದು. ಇಲ್ಲಿ ನಾನು ರೌಂಡ್ ಶೇಪಲ್ಲೇ ತೊಗೊತಾ ಇದ್ದೀನಿ. ಈ ಥರ ನೀಟಾಗಿ ಶೇಪ್ ಕೊಟ್ಕೋಬೇಕು. ಸೊ ನಾವು ಒಂದ್ಸತಿಗೆ ಇದರಲ್ಲಿ ನಮಗೆ 3-4 ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ರೌಂಡಾಗಿ ಬಂದಿದೆ. ಹಾಗೆ ಥಿಕ್ನೆಸ್ ಕೂಡ ಅಷ್ಟೇ, ಒಂದು 1/2 ಇಂಚಷ್ಟು ಇರಬೇಕು. ತೀರ ತೆಳುವಾಗೂ ಇರಬಾರ್ದು. ಇವಾಗ ನೋಡಿ, ಸೆಂಟ್ರಲ್ಲಿ ಒಂದು ಬೆರಳು ಈ ಥರ ಇಟ್ಕೋಬೇಕು. ಆ ಕಡೆ ಈ ಕಡೆ ನೀಟಾಗಿ ನೋಡಿ, ಈ ಥರ ರೋಲ್ ಬರಬೇಕು. ಬಂದು ಸ್ವಲ್ಪ ಈ ಥರ ನೀಟಾಗೆ ಪ್ರೆಸ್ ಮಾಡಬೇಕು ಅಷ್ಟೇ. ನೋಡಿದ್ರಲ್ಲ ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ನಾನು ಇದೇ ರೀತಿ ಮಾಡ್ಕೊತೀನಿ. ಇನ್ನೂ ಒಂದ್ಸತಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಈ ಥರ ಫಸ್ಟು ತೊಗೋಬೇಕು. ತೊಗೊಂಡು ಒಂದು ಫಿಂಗರ್ ಇಟ್ಕೊಂಡು ಈ ಕಡೆ ಆ ಕಡೆ ರೋಲ್ ಮಾಡಿಕೊಂಡು ಜಸ್ಟ್ ಪ್ರೆಸ್ ಮಾಡೋದಷ್ಟೇ ನೋಡಿ. ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀನಿ ನಾನು ಅಂತ. ಈಗ ನೋಡಿ, ಎಲ್ಲ ನಾನು ಇದೇ ರೀತಿಯಾಗಿ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಹಾಕಿದೆ. ಸೊ ಎಣ್ಣೆ ಕೂಡ ಕಾದಿದೆ. ಈಗ ಒಂದೊಂದಾಗೆ ಹಾಕ್ಕೊಳ್ಳೋಣ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಕರ್ಕೊಳ್ಳೋದಕ್ಕೆ ಹಾಕ್ಕೋಬೋದು. ಇಲ್ಲಿ ನಾನು ಸುಮಾರು 1-5 ರಿಂದ 6 ಹಾಕೋತಾ ಇದ್ದೀನಿ. ಈಗ ನೋಡಿ, ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ತಿರುಗಿಸಿ ಹಾಕ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನ್ಯಾಚುರಲ್ಲಾಗಿ ಇರಲಿ ಅಂತ ನಾನು ಇಲ್ಲಿ ಅರಿಶಿನ ಪುಡಿ ಏನೂ ಹಾಕೋಕ್ಕೆ ಹೋಗಿಲ್ಲ. ನಿಮ್ಗೆ ಇನ್ ಕೇಸ್ ಕಲರ್ಫುಲ್ ಆಗಿರಬೇಕು ಅಂತಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೋದು. ಈ ಥರ ಕೆಂಪುಗಾಗೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಇವಾಗ ನಮಗೆ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ಬರೀ 1 ಕಪ್ಪು ಅಕ್ಕಿ ಹಸಿಟ್ಟಿನಿಂದ ಹೊಸ ಥರ ಯಾವ ರೀತಿ ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೊಳ್ಳೋದು ಅಂತ. ಖಂಡಿತ ಇದನ್ನು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.